नमस्कार वीक्षकरे कन्नड क्रिकेट मग चानल तमेल्ला स्वागत ऐनप इवत्तिन विषय बग्गे ना चर्चे माड्ती अंद्रे प्रो कबड्डी सीजन अंद्रे इवत्तु प्रो कबड्डी सीजन 9 अल्ली इवत्तु नम्म बेंगळूरु बुल्स मत्तु दिल्ली अंद्रे दबंग दिल्ली केसि अवर जोते पंद्य नडेयितु ई पंद्यद हैलैट्स कूड चर्चे माड्ती ई पंद्यदल्ली यारंद्रे इल्लि नम्म भरत् अवरु दाखले कूड माडिद्रु हागेने इल्लि ಮಹಿ ಕೂಡ ನೋವಾದರೂ ಕೂಡ ಪಂದ್ಯ ವಾಡಿ ಗೆಲ್ಲಿಸಿಕೊಟ್ಟಿದ್ರು. ಯಾವ ರೀತಿಯಾಗಿ ಮಹಿ ಈ ನೋವಿನ ಬಗ್ಗೆ ಕೂಡ ಮಾತಾಡಿದರೆ ಏನೆಂಬುದು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ. ಸ್ನೇಹಿತರೆ ಇವತ್ತಿನ ಪಂದ್ಯ ಅಂತೂ ಸೂಪರ್ ಆಗಿತ್ತು. ಇಲ್ಲಿ ನೋಡ್ಬೋದು ಭರತ್ ಅವರು ಯಾವ ರೀತಿ ಒಂದು ರೆಡ್ ಪಾಯಿಂಟ್ ಅಂದರೆ ಪ್ರಥಮ ಸ್ಥಾನದಲ್ಲಿ ಮತ್ತೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾರೆ. ಅವರು ಇವತ್ತು ಪಂದ್ಯ ಗೆಲುವಿನ ನಂತರ ಅವರಿಗೂ ಕೂಡ ಒಂದು ಚೆಕ್ ಬರುತ್ತೆ, 25,000 ಚೆಕ್. ಸ್ನೇಹಿತರೆ ಅವ್ರಿಗೂ ಎಷ್ಟು ಟಚ್ ಪಾಯಿಂಟ್ ಮಾಡ್ತಾ ಅಂದರೆ ಒಟ್ಟು 23 ಬೋನಸ್ 20 ಟಚ್ ಪಾಯಿಂಟ್ ಮುಖಾಂತರ ಇವತ್ತು ಕೂಡ ಒಂದು 23 ಒಂದು ಹೊಸ ದಾಖಲೆ ಕೂಡ ಬರುತ್ತಾರೆ. 200 ಪಾಯಿಂಟ್ಗಳಿಂದ ಒಂದು ಮುನ್ನಡೆಸಾಗ್ತಾರೆ. ಇಲ್ಲಿ ವಿಕಾಸ್ ಖಂಡಾಲ ಕೂಡ ಒಂದು 25,000 ಚೆಕ್ ಕೂಡ ಪಡಿತಾರೆ. ಇವರು ಕೂಡ ಒಂದು ಅದ್ಭುತದ ಸೂಪರ್ ರೈಡ್ ಮಾಡ್ತಾರೆ. ಇವರು 5 ಬೋನಸ್ 5 ಟಚ್ ಪಾಯಿಂಟ್ ಮುಖಾಂತರ ಒಂದು ಸೂಪರ್ 10 ಕೂಡ ಮಾಡ್ತಾರೆ. ಇಲ್ಲಿ ಡಬಲ್ ಸೂಪರ್ ಮಾಡಿದ ನಮ್ಮ ಭರತ್ ಅವರು ಅದ್ಭುತವಾದಂಥ ಟ್ಯಾಕಲ್ ಕೂಡ ಟ್ಯಾಕಲ್ ಮಾಡಲಿಲ್ಲ. ಹಾಗೆಯೇ ಇಲ್ಲಿ ಸೂಪರ್ ರೆಡ್ನಲ್ಲಿ ಸೂಪರ್ ಡಬಲ್ ಸೂಪರ್ ರೆಡ್ ಮಾಡಿದ ನಮ್ಮ ಬೆಂಗಳೂರು ಬುಲ್ಸ್. ಏನಂತೀರ ಸ್ನೇಹಿತರೆ, ಇವತ್ತು ನೋಡ್ಬೋದು ಇವತ್ತಿನ ಪಂದ್ಯಕ್ಕೆ ಪ್ರಮುಖ ಕಾರಣ ಅಂದರೆ ಭರತೆ ಅಂತ ಹೇಳ್ಬೋದಾಗಿದೆ. ನೋಡಿರ್ಬೋದು ನೀವು ಕೂಡ ರೆಡ್ ಪ್ಯಾಂಟ್ನಲ್ಲಿ ನಮ್ಮ ಬುಲ್ಸ್ ತಂಡ ಒಂದು 36-10 ಅಂದರೆ ಇಲ್ಲಿ ಟ್ಯಾಕಲ್ ಪ್ಯಾಂಟ್ 10 ಮತ್ತು ಆಲ್ಔಟ್ ಪ್ಯಾಂಟ್ 6 ತೊಗೊಂಡಿದ್ದಾರೆ. ಇಲ್ಲಿ ದಬಂಗದಲ್ಲಿ ಕೆಸಿ 31 ಒಂದು ರೆಡ್ ಪ್ಯಾಂಟ್ ತೊಗೊಂಡಿದ್ದಾರೆ. ಇಲ್ಲಿ 11 ಟ್ಯಾಕಲ್ ಪ್ಯಾಂಟ್ ಅನ್ನು 3 ಬಾರಿ ಒಂದು ಆಲ್ಔಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ನೋಡ್ಬೋದು ನೀವು ಕೂಡ 25-16 ಬುಲ್ಸ್ ತಂಡ ಕೇವಲ 9 ಪಾಯಿಂಟ್ಗಳಿಂದ ಮಾಡಿದ ಡೆಲ್ಲಿ. ಮತ್ತು ಕೊನೆಯ ಹಾಫ್ನ ನೋಡ್ಬೋದಾದರೆ ನೋಡ್ಬೋದು 49-50 ಅಂದರೆ 3 ಪಾಯಿಂಟ್ಗಳಿಂದ ನಮ್ಮ ಬುಲ್ಸ್ ತಂಡ ಅದ್ಭುತವಾದಂಥ ಗೆಲುವು ಪಡೆದುಕೊಂಡು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ 2ನೇ ಸ್ಥಾನಕ್ಕೇರಿದೆ. ನೋಡ್ಬೋದು ನೀವು ಕೂಡ ಮೊದಲ ಸ್ಥಾನದಲ್ಲಿರೋದು ಪುಣೇರಿ ಪಲ್ಟನ್, 2ನೇ ಸ್ಥಾನದಲ್ಲಿರೋದು ನೋಡ್ಬೋದು ನೀವು ಕೂಡ 63 ಪಾಯಿಂಟ್ಲಿಂದ 2ನೇ ಸ್ಥಾನ ಜೈಪುರ್ ಪಿಂಕ್ ವೆದರ್ಸ್ 59 ತೊಗೊಂಡು 3ನೇ ಯು ಪಿ ಯೋಧ ಕೂಡ ಒಂದು ಬರ್ತಾ ಇದ್ದಾರೆ 55 ಪಾಯಿಂಟ್ಗಳಿಂದ. ತಮಿಳ್ ತೆಲವೇಸ್ ಕೂಡ ಬಂದಿದ್ದಾರೆ 5ನೇ ನಂಬರ್ಗೆ 53. ದಬಂಗದಲ್ಲಿ ಕೆಸಿ ಇವತ್ತು ಸೋತ ನಂತರ 51 ಪಾಯಿಂಟ್ ತೆಗೆದು 6ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಯು ಮುಂಬೈ 7ನೇ ಸ್ಥಾನಕ್ಕಿದೆ. ಕೊನೆ ಸ್ಥಾನದಲ್ಲಿ ನೋಡ್ಬೋದು ತೆಲುಗು ಟೈಟನ್ ಇದೆ. ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ಮಹಿ ಅವರು ಪಂದ್ಯಗೆ ಗೆಲುವಿಗೆ ಪ್ರಮುಖ ಕಾರಣ ಯಾರು, ಹಾಗೆ ನೋವಿನ ಬಗ್ಗೆ ಕೂಡ ಏನು ಹೇಳಿದ್ದಾರೆ ಅಂದರೆ, ನಾನು ಇವತ್ತು ಕೂಡ ಒಂದು ಒಳ್ಳೆ ರೀತಿಯಾಗಿ ಟ್ಯಾಕಲ್ ಮಾಡುವ ಸಮಯದಲ್ಲಿ ಭುಜಕ್ಕೆ ಏಟಾಗು ತುಂಬ ನೋವಾದರೂ ಕೂಡ ನಾವು ಇವತ್ತು ಗೆಲ್ಲಲೇಬೇಕು, ಸೆಮಿಫೈನಲ್ಗೆ ಹೋಗಬೇಕು ಎನ್ನುವ ಒಂದು ಹುಮ್ಮಸದಲ್ಲಿ ಮತ್ತೆ ನಾವು ಆಡಿ ಮತ್ತೆ ಗೆಲುವು ಪಡೆದು ನೋವಿನಲ್ಲಿಯೂ ಕೂಡ ಗೆಲುವು ಪಡಿತಾರಲ್ಲ, ಅದು ಒಂದು ತುಂಬ ಮುಖ್ಯವಾಗಿರುತ್ತೆ. ನನ್ನ ಸ್ನೇಹಿತರೆ, ಇವಾಗ ನೋಡಿರ್ಬೋದು ನೀವು ಕೂಡ ಭಯದಲ್ಲಿ ಇದು ಕಾರಣ ಯಾರಂದರೆ ಭರತ್ ಅವರು ಗೆಲುವಿಗೆ ಪ್ರಮುಖ ಕಾರಣ ಎಂದು ಮಾಯಿ ಅವರು ಈ ರೀತಿಯಾಗಿ ಒಂದು ಕಾರಣನ ತಿಳಿಸಿದ್ದಾರೆ. ಏನಂತೀರಿ ಸ್ನೇಹಿತರೆ, ಇವತ್ತು ಬುಲ್ಸ್ ತಂಡ ಗೆಲ್ಲೋಕ್ಕೆ ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಕೇರೋಕ್ಕೆ ಯಾರು ಕಾರಣ ಎಂಬುದು ಕೂಡ ಕಮೆಂಟ್ ಮಾಡಿ. ಸದ್ಯದಲ್ಲಿ ಚಾನಲ್ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.